ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊಹಮ್ಮದ್ ಪಟೇಲ್ ಎಂದು ನಗರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಮೊಹಮ್ಮದ್ ಪಟೇಲ್ ಅವರು ಅಧ್ಯಕ್ಷರಾಗಿ ಮತ್ತು ಶಂಕರ್ ಬಾಪೂರ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಆಯ್ಕೆಯಾದ ಪದಾಧಿಕಾರಿಗಳನ್ನ ಸನ್ಮಾನಿಸಲಾಯಿತು. ನಮ್ಮ ಪ್ಯಾನೆಲಿನ ಅಧ್ಯಕ್ಷರಾದಂಥ ಹೊಮ್ಮನವರ ತಾಲೂಕಿನ ಎಂ ಡಿ ಮೆಹಬೂಬ್ ಪಟೇಲ್ ಅವರು, ನಾನು ಶಂಕರ್ ಬಾಪುರಿ ಬೀದರ್ ತಾಲೂಕಿನ ಉಪಾಧ್ಯಕ್ಷರು, ಭಾಲ್ಕಿ ತಾಲೂಕಿನ ಜಿತೇಂದ್ರ ಅವರು ಪ್ರಧಾನ ಕಾರ್ಯದರ್ಶಿಗಳು, ಬಸವಕಲ್ಯಾಣ ತಾಲೂಕಿನ ಮಾಧವ್ ಅವರು ಸಂಘಟನಾ ಕಾರ್ಯದರ್ಶಿಗಳು, ಚಿಡುಗುಪ್ಪ ತಾಲೂಕಿನ ಅಣ್ಣಿ ಸೋಲಪ್ಪ ಅವರು ಸಹ ಕಾರ್ಯದರ್ಶಿಗಳು, ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಇನ್ನೋರ್ವ ಅನ್ನೋರ್ವ ನಿರ್ದೇಶಕರ ಡೈರೆಕ್ಟರ್ ಆಗಿರುವಂಥವರು, ನಮ್ಮ ಮೇಡಮ್ ಸಿದ್ದಮ್ಮ ಮೇಡಮ್ ಖಜಾಂಚಿಗಳಾಗಿದ್ದೀವಿ. ನಮ್ಮ ಪರಿವರ್ತನಾ ಪ್ಯಾನೆಲ್ಗೆ 6 ಸ್ಥಾನಗಳನ್ನು ಲಭಿಸಿವೆ. ಮುಂಬರುವ ದಿನಗಳಲ್ಲಿ ಶಿಕ್ಷಕರ ಸಮಸ್ಯೆಗಳು ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಆಗುವಂಥ ಅನೇಕ ಪರಿವರ್ತನೆಗಳು ಮಾಡಲಿಕ್ಕಾಗಿ ನಾವು ಕಂಕಣಬದ್ಧವಾಗಿವೆ. ಈ ಚುನಾವಣೆಯಲ್ಲಿ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ನಮಗೆ ತನು ಮನ ಧನದಿಂದ ಸಹಕರಿಸಿದಂಥವರು ಹಾಗೂ ನಮ್ಮ ಪೆನಲಿಗೆ ಬೆನ್ನೆಲುಬಾಗಿ ನಿಂತಹ ಅನೇಕ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ಜಿಲ್ಲೆಯ ಗುರುಗಳಿಗೆ ಅನಂತ ಅನಂತ ಅಭಿನಂದನೆಗಳು. ಅದೇ ರೀತಿಯಾಗಿ ಮುಂಬರುವ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಏನೇ ತೊಂದರೆಗಳಿದ್ದರೂ ಕೂಡ ನಮ್ಮ ಹಿರಿಯರ ಸಮಾಲೋಚನೆ, ನಮ್ಮ ತಂಡದ ಸಮಿತಿಯಲ್ಲಿ ವಿಚಾರ ಮಾಡಿ ಸೂಕ್ತವಾದ ನಿರ್ಣಯವನ್ನು ಕೈಗೊಂಡು ಶಿಕ್ಷಕರಿಗೆ ಉತ್ತಮವಾದಂಥ ಸೇವೆಯನ್ನು ಮಾಡಲಿಕ್ಕೆ ನಾವು ಕಂಕಣ ಬದ್ಧರಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.